ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೂ ಶರಣರಾದ ಮೇಧಾರ ಕೇತಯ್ಯನವರ ಜಯಂತಿಯ ಹಾರ್ದಿಕ ಶುಭಾಶಯಗಳು. ನಾನು ರಾಜಶೇಖರ್. ವೀಕ್ಷಕರೇ, 12ನೇ ಶತಮಾನದಲ್ಲಿ ಕಲ್ಯಾಣ ನಾಡಿನ ಬಸವಾದಿ ಪ್ರಮತರ ಪ್ರಭಾವಕ್ಕೊಳಗಾಗಿ ತಮ್ಮ ನಡೆ ನುಡಿಯಲ್ಲಿ ನೈತಿಕವಾಗಿ ಪ್ರಾಮಾಣಿಕವಾಗಿ ಬಾಳು ಸಾಗಿಸಿದ್ದಾರೆ ಅಂಬಿಗರ ಚೌಡಯ್ಯ, ಡೋಹರ ಕಕ್ಕಯ್ಯ, ಸಮಗಾರ ಹರಳಯ್ಯ, ಮಾಧಾರ ಚನ್ನಯ್ಯ, ಉರಿಲಿಂಗಪೆದ್ದಿ ಮುಂತಾದವರು ಶರಣರ ಜೊತೆಯಲ್ಲಿದ್ದು ಮಹಾಜ್ಞಾನಿಗಳೆನಿಸಿದ್ದಾರೆ. ಅಂಥವರಲ್ಲಿ ಶರಣರಾದ ಮೇಧಾರ ಕೇತಯ್ಯನವರು ಕೂಡ ಒಬ್ಬ ಮಹಾಶರಣರು. ಬಸವಾದಿ ಶರಣರ ಜೀವನದ ಮೌಲ್ಯಗಳನ್ನು ಅಳವಡಿಸಿಕೊಂಡು ಅದರಂತೆ ಬದುಕಿದವರು ಅವರು. ಮಹಾಶರಣರಾಗಿರುವಂತೆ ಉತ್ತಮ ವಚನಕಾರರೂ ಆಗಿದ್ದರು. ಇದುವರೆಗೆ ಲಭ್ಯವಿರುವ ಇವರ ವಚನಗಳು 18 ಮಾತ್ರ. ಶರಣ ತತ್ವ ಹಾಗೂ ತತ್ವ ಸಿದ್ಧಾಂತಗಳನ್ನು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ಬದುಕಿ ಬಾಳಿದ ಶರಣರು ಇಂತಹ ಮೇಧಾರ ಕೇತಯ್ಯನವರ ಜಯಂತಿಯ ಪ್ರಯುಕ್ತ ಶರಣರಾದ ಶಿವಶರಣಪ್ಪನವರು ಮೇಧಾರ ಕೇತಯ್ಯನವರನ್ನು ಕುರಿತು ನುಡಿಯುತ್ತಿರುವ ಹಿತನುಡಿಗಳನ್ನು ನಾವು ನೀವು ಆಲಿಸೋಣ, ಬನ್ನಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿಯ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿಗಳು. ಈ ದಿನ ಶರಣ ಮೇಧಾರ ಕೇತಯ್ಯನವರ ಜಯಂತಿ. ಈ ಶುಭ ಸಂದರ್ಭದಲ್ಲಿ ಶ್ರೀ ಬಸವ ಟಿವಿಯು ಸಮಸ್ತ ಕನ್ನಡಿಗರಿಗೆ ಮೇಧಾರ ಕೇತಯ್ಯನವರ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಬಯಸುತ್ತದೆ. ಬಸವಾದಿ ಶರಣರ ಸಮಕಾಲೀನರಾಗಿ 770 ಅಮರಗಣಗಳಲ್ಲಿ ಒಬ್ಬರಾದ ಶರಣ ಮೇಧಾರ ಕೇತಯ್ಯನವರು ಕಾಯಕ ಮತ್ತು ದಾಸೋಹ ತತ್ವಗಳನ್ನು ಬಾಳಿ ಬೆಳಗಿದವರು. ಮಲೆನಾಡಿನ ಹಾಸನ ಜಿಲ್ಲೆಯ ಬೇಲೂರಿನ ಹತ್ತಿರದ ಉಳಿವಿ ಬೆಟ್ಟ ಮೇಧಾರ ಕೇತಯ್ಯನವರ ಜನ್ಮಸ್ಥಳ. 12ನೆಯ ಶತಮಾನ ಆಧ್ಯಾತ್ಮದೊಂದಿಗೆ ಕಾಯಕಕ್ಕೆ ಘನತೆಯನ್ನು ತಂದುಕೊಟ್ಟ ಮತ್ತು ಸಮಗ್ರ ಕ್ರಾಂತಿಯನ್ನು ಹುಟ್ಟುಹಾಕಿದ ಪರ್ವಕಾಲ. ಗುರು ಬಸವಣ್ಣನವರ ಸಮಗ್ರ ಉತ್ಕ್ರಾಂತಿಯಿಂದ ಪ್ರಭಾವಿತರಾಗಿ ದೇಶದ ಮೂಲೆ ಮೂಲೆಯಿಂದ ಸಾಧಕರು, ಸತ್ಯದ ಶೋಧಕರು ಕಲ್ಯಾಣಕ್ಕೆ ಆಗಮಿಸ್ತಾ ಇದ್ದರು. ಕಂದಹಾರ ಅಥವಾ ಈಗಿನ ಅಫ್ಘಾನಿಸ್ತಾನದಿಂದ ಮರುಳ ಶಂಕರದೇವರು, ಕಾಶ್ಮೀರ ಪ್ರದೇಶದ ಮಾಂಡವ್ಯದ ರಾಜ ಮಹಾದೇವರಾಯ ಭೂಪಾಲ ಮೋಳಿಗೆ ಮಾರಯ್ಯನಾಗಿ, ಮತ್ತು ಕಳಿಂಗ ದೇಶದಿಂದ ಅಂದರೆ ಈಗಿನ ಒರಿಸ್ಸಾದಿಂದ ಸುಜ್ಞಾನದೇವ, ಮಧ್ಯಪ್ರದೇಶದಿಂದ ಡೋಹಾರ ಕಕ್ಕಯ್ಯ, ಬಳ್ಳಿಗಾಯವೆಯಿಂದ ಅಲ್ಲಮ್ಮಪ್ರಭುದೇವರು, ಸನ್ನಲಿಗೆಯಿಂದ ಸಿದ್ಧರಾಮ, ಉಡುತಡೆಯಿಂದ ಅಕ್ಕ ಮಹಾದೇವಿ, ಹೀಗೆ ಅಸಂಖ್ಯಾತರು ಕಲ್ಯಾಣದ ಅನುಭವ ಮಂಟಪಕ್ಕೆ ನಿರಂತರವಾಗಿ ಬಂದು ತಮ್ಮ ಅನುಭವವನ್ನು ಹೆಚ್ಚಿಸಿಕೊಂಡು ಕಾಯಕ ಯೋಗಿಗಳಾಗಿ ಅನುಭವ ಮಂಟಪದಿಂದ ಆ ಒಂದು ಪ್ರೇರಣೆಯನ್ನು ಪಡೆದು ಕಲ್ಯಾಣದಲ್ಲಿ ತಮ್ಮ ಆಧ್ಯಾತ್ಮಿಕ ಜೀವನವನ್ನು ಸಾಗಿಸ್ತಾ ಇದ್ದರು. ಅದರಂತೆಯೇ ಸಾಧಕರಾದ ಮೇಧಾರ ಕೇತಯ್ಯನವರು ಸಹ ಉಳಿವಿ ಬೆಟ್ಟದಿಂದ ಕಲ್ಯಾಣಕ್ಕೆ ಪತ್ನಿ ಸಮೇತ ಆಗಮಿಸ್ತಾರೆ. ಮೇಧಾರ ಕೇತಯ್ಯನವರ ಪತ್ನಿಯ ಹೆಸರು ಶಾಂತವ್ವೆ. ಕಲ್ಯಾಣಕ್ಕೆ ಬಂದ ಕೇತಯ್ಯನವರು ಬಿದಿರಿನಿಂದ ಮಾಡಲ್ಪಡುವಂತಹ ಮೊರ, ತೊಟ್ಟಿಲು, ಬೀಸಣಿಗೆ, ಬುಟ್ಟಿ ಹೆಣೆಯುವ ಕಾಯಕವನ್ನು ಕೈಗೊಂಡು ಸಾಧನೆಯಲ್ಲಿ ತೊಡಗುತ್ತಾರೆ. ಕಲ್ಯಾಣಕ್ಕೆ ಬಂದ ಅವರು ಪ್ರತಿದಿನ ಅನುಭವ ಮಂಟಪದ ಕಲಾಪಗಳಲ್ಲಿ ಭಾಗವಹಿಸ್ತಾರೆ. ಭಾಗವಹಿಸಿದ ಕೇತಯ್ಯನವರು ಬಸವಾದಿ ಶರಣರ ಪರಿಶುದ್ಧ ಜೀವನವನ್ನು ಕಣ್ತುಂಬಿ ನೋಡ್ತಾರೆ. ಬಹಳ ಹತ್ತಿರದಿಂದ, ಸಮೀಪದಿಂದ ಅವರನ್ನು ನೋಡ್ತಾರೆ. ಅವರ ನುಡಿಗಳನ್ನು ಕೇಳ್ತಾರೆ. ಅವರ ನಡೆಯಿಂದ ಪ್ರಭಾವಿತರಾಗ್ತಾರೆ. ಅರಿವು, ಆಚಾರ, ಅನುಭವ ಎಂಬ ಆಧ್ಯಾತ್ಮ ಪಥದಲ್ಲಿ ತಾವು ಸಹಿತ ಬಸವಾದಿ ಶರಣರಂತೆ ಮುನ್ನಡೀತಾರೆ. ಎಲ್ಲ ಶರಣರಂತೆ ಲಿಂಗಾಂಗ ಯೋಗದ ಷಟಸ್ಥಲವನ್ನು ಸಾಧಿಸ್ತಾರೆ. ಬಿದಿರಿನಿಂದ ಬುಟ್ಟಿ ಹೆಣೆಯುವಂತಹ ಕಸುಬಿಗೆ ಗೌರಿಕೆ ಎನ್ನುವಂಥ ಹೆಸರು. ಆ ಗೌರಿಕೆಯ ಕಸುಬು ಶಿವಜ್ಞಾನದ ಅರಿವಿನ ಬೆಳಕಿನಲ್ಲಿ ನಡೆದು ಅದೇ ಕಾಯಕವಾಗ್ತದೆ. ಆ ಗೌರಿಕೆಯ ಕಾಯಕವಾಗಿ ಅವರ ಅರಿವು ಆಚಾರಗಳ ಸಂಗಮದ ಕುರುಹಾಗಿ ಆ ಗೌರಿಕೆ ಎನ್ನುವ ಹೆಸರು ಗೌರೇಶ್ವರನೆಂಬ ವಚನಾಂಕಿತವಾಗಿ, ಅವರ ಸಾಕ್ಷಿ ಪ್ರಜ್ಞೆಯ ಅರಿವಿನ ಕುರುಹಾಗಿ ಅವರ ವಚನಾಂಕಿತವಾಗ್ತದೆ. ಅನುಭವ ಮಂಟಪದಲ್ಲಿ ನಿತ್ಯವೂ ಶರಣರ ಸಂಘದಿಂದ ಕೇತಯ್ಯನವರ ಅಂತರಂಗ ಮತ್ತು ಬಹಿರಂಗಗಳೆರಡೂ ಪರಿವರ್ತಿತವಾದವು. ಕೇತಯ್ಯನವರ ಅಂಗಗುಣಗಳು
ಹೇಗೆ ಲಿಂಗಗುಣಗಳಾಗಿ ಪರಿವರ್ತಿತ ಆದವು ಮತ್ತು ಯಾವ ಶರಣರಿಂದ ಹೇಗೆ ಸ್ಫೂರ್ತಿಗೊಂಡ್ರು ಎನ್ನುವುದನ್ನು ಅವರು ಒಂದು ವಚನದಲ್ಲಿ ಸ್ಮರಿಸಿದ್ದಾರೆ. ಆ ವಚನವನ್ನು ನೋಡೋಣ. ಎನ್ನ ಘ್ರಾಣದಲ್ಲಿ ಆಚಾರಲಿಂಗವಾಗಿ ಮೂರ್ತಿಗೊಂಡನಯ್ಯ ಬಸವಣ್ಣನು, ಎನ್ನ ಜೀವೆಯಲ್ಲಿ ಗುರುಲಿಂಗವಾಗಿ ಮೂರ್ತಿಗೊಂಡನಯ್ಯ ಚನ್ನಬಸವಣ್ಣನು, ಎನ್ನ ನೇತ್ರದಲ್ಲಿ ಶಿವಲಿಂಗವಾಗಿ ಮೂರ್ತಿಗೊಂಡನಯ್ಯ ಗಟ್ಟಿವಾಳಯ್ಯನು, ಎನ್ನ ತೊಕ್ಕಿನಲ್ಲಿ ಜಂಗಮಲಿಂಗವಾಗಿ ಮೂರ್ತಿಗೊಂಡನಯ್ಯ ಸಿದ್ಧರಾಮಯ್ಯನು, ಎನ್ನ ಶ್ರೋತ್ರದಲ್ಲಿ ಪ್ರಸಾದಲಿಂಗವಾಗಿ ಮೂರ್ತಿಗೊಂಡನಯ್ಯ ಮರುಳು ಶಂಕರದೇವರು, ಎನ್ನ ಹೃದಯದಲ್ಲಿ ಮಹಾಲಿಂಗವಾಗಿ ಮೂರ್ತಿಗೊಂಡನಯ್ಯ ಪ್ರಭುದೇವರು, ಎನ್ನ ಸರ್ವಾಂಗದಲ್ಲಿ ಮೂರ್ತಿಗೊಂಡರು ಪ್ರಮಥರು, ಗ್ರವರೇಶ್ವರ ಲಿಂಗದಲ್ಲಿ ಸುಖಿಯಾಗಿ ಬದುಕಿದೆನು ಕಾಣ ಮಡಿವಾಳ ಮಾಚಯ್ಯ, ಗವರೇಶ್ವರ ಲಿಂಗದಲ್ಲಿ ಸುಖಿಯಾಗಿ ಬದುಕಿದೆನು ಕಾಣ ಮಡಿವಾಳ ಮಾಚಯ್ಯ. ಈ ವಚನದಲ್ಲಿ ಮೇದಾರ ಕೇತಯ್ಯನವರು ಎಲ್ಲ ಶರಣರು ಬಸವಣ್ಣನವರ ಆದಿಯಾಗಿ ಚನ್ನಬಸವಣ್ಣ ಸಿದ್ಧರಾಮೇಶ್ವರ ಯಾವ ರೀತಿಯಲ್ಲಿ ಅವರಿಗೆ ಪ್ರಭಾವ ಬೀರಿದರು ಅನ್ನೋದನ್ನು ಸ್ಮರಿಸಿದ್ದಾರೆ. ಮುಂದೆ ಕಲ್ಯಾಣದಲ್ಲಿ ಶರಣರ ಸಂಘದಲ್ಲಿ ಸಾಧನೆಯನ್ನು ಮುಂದುವರಿಸಿದ ಕೇತಯ್ಯನವರ ಜೀವನವೇ ಒಂದು ಲಿಂಗಾಂಗ ಯೋಗದ ಸುಂದರ ಆಧ್ಯಾತ್ಮ ಗೀತೆ. ತಾವು ಕಂಡುಕೊಂಡ ಅರಿವು ಆಚಾರ ತತ್ವಗಳನ್ನು ತಮ್ಮ ಕಾಯಕಕ್ಕೆ ಹೋಲಿಸಿ ಜೋಗುಳ ಗೀತೆಯಾಗಿ ರಚಿಸಿದ ಬೆಡಗಿನ ಈ ವಚನ ಒಂದು ಅದ್ಭುತ. ಒಂದು ಬಿದಿರಿಂಗೆ ಕವೆ ಮೂರು, ಆ ಕವೆಯ ಒಳಗೆ ಲಕ್ಕಾಸಿಬಿರು. ಒಂದು ಬಿದಿರಿಂಗೆ ಕವೆ ಮೂರು, ಆ ಕವೆಯ ಒಳಗೆ ಲಕ್ಕಾಸಿಬಿರು. ಮೂರು ಕವೆಯ ಕೊಚ್ಚಿಸಿ ಬಿಲ್ಲ ಸಿಕ್ಕ ಬಿಡಿಸಿ, ಮೂರು ಕವೆಯ ಕೊಚ್ಚಿಸಿ ಬಿಲ್ಲ ಸಿಕ್ಕ ಬಿಡಿಸಿ. ಸೀಳಿದ ಬಿದಿರ ಹೊರೆ ಹೊರೆಯಲ್ಲಿ ನೆಯ್ದೆ, ತೊಟ್ಟಿಲ ಸಂದ ಕಾಣದಂತೆ. ಸೀಳಿದ ಬಿದಿರ ಹೊರೆ ಹೊರೆಯಲ್ಲಿ ನೆಯ್ದೆ, ತೊಟ್ಟಿಲ ಸಂದ ಕಾಣದಂತೆ. ಒಂದು ಬಿದಿರಿಂಗೆ ಕವೆ ಮೂರು, ಆ ಕವೆಯ ಒಳಗೆ ಲಕ್ಕಾಸಿಬಿರು. ನಾಲ್ಕು ಕಾಲ ನಿಕ್ಕಿ ಅಂದ ಅಂದವಾದ, ತೊಟ್ಟಿಲ ದಂಡೆಯ ನಿಕ್ಕಿ ಕಟ್ಟುವುದಕ್ಕೆ ಶ್ರುತ ದ್ರಷ್ಟವೆಂಬೆರಡು, ದಾರದಲ್ಲಿ ತೊಟ್ಟಿಲ ಕಟ್ಟಿ ಗವರೇಶ್ವರ ಲಿಂಗಕ್ಕೆ ಹುಟ್ಟುಗೆಟ್ಟು ಹೋಗೋ ಎಂದು, ಗವರೇಶ್ವರ ಲಿಂಗಕ್ಕೆ ಹುಟ್ಟುಗೆಟ್ಟು ಹೋಗೋ ಎಂದು ಜೋಗುಳವಾಡಿದೆ. ಗವರೇಶ್ವರ ಲಿಂಗಕ್ಕೆ ಹುಟ್ಟುಗೆಟ್ಟು ಹೋಗೋ ಎಂದು ಜೋಗುಳವಾಡಿದೆ. ಒಂದು ಬಿದಿರಿಂಗೆ ಕವೆ ಮೂರು, ಇದು ಮೇದಾರ ಕೇತಯ್ಯನವರು ತಮ್ಮ ಬಿದಿರಿನ ಕಾಯಕ ಯಾವ ರೀತಿಯಲ್ಲಿ ಆ ಬಿದಿರನ್ನು ತೆಗೆದು ಅದನ್ನು ಸೀಳಿ ಅದರಿಂದ ತೊಟ್ಟಿಲು ಮಾಡುವಂತಹ ಒಂದು ಕಾಯಕವನ್ನು ಆಧ್ಯಾತ್ಮಕ್ಕೆ ಹೋಲಿಸಿ ಬಹಳ ಸುಂದರವಾಗಿ ಆಧ್ಯಾತ್ಮದ ಒಂದು ವಿಕಸನವನ್ನು ಸಾಧನಾ ಪಥವನ್ನು ತಮ್ಮ ಕಾಯಕಕ್ಕೆ ಹೋಲಿಸಿ ಈ ವಚನವನ್ನು ಬರೆದಿದ್ದಾರೆ. ಈ ವಚನವನ್ನು ಸ್ವಲ್ಪ ವಿವರವಾಗಿ ನೋಡೋಣ. ಒಂದು ಬಿದಿರಿಂಗೆ ಕವೆ ಮೂರು, ಆ ಕವೆಯ ಒಳಗೆ ಲಕ್ಕಾಸಿಬಿರು. ಅಂದರೆ ಬಿದಿರು ಜೀವಾತ್ಮನ ಸಂಕೇತ. ಆ ಬಿದಿರಿಂಗೆ ಕವೆ ಮೂರಾದರೆ ಜೀವಾತ್ಮನಿಗೆ ಸ್ಥೂಲ ಸೂಕ್ಷ್ಮ ಕಾರಣವೆಂಬ ಮೂರು ಶರೀರಗಳು. ಬಿದಿರಿಗೆ ಸಿಬಿರು ಒಂದು ಕಗ್ಗಂಟಾದರೆ ಜೀವಾತ್ಮನಿಗೆ ಮರೆವು ಒಂದು ಕಗ್ಗಂಟು.
ಅದರಿಂದ ಆ ಜೀವಾತ್ಮನಿಗೆ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳಲ್ಲಿ ಕಾರ್ಮಿಕ ಮಾಯ ಆಣವ ಮಲತ್ರಯಗಳಾಗಿ ಜನ್ಮಾಂತರಗಳಿಗೆ ಕಾರಣವಾಗ್ತಾ ಇದೆ. ಈ ಬಿದಿರಿಂಗೆ ಮೂರು ಕವಿಗಳಾಗಿ ಬಂದಿರೋದನ್ನು ಯಾವ ರೀತಿಯಾಗಿ ಸುಂದರವಾಗಿ ಆ ಚಿತ್ರ ಮೂಡಿ ಬಂದಿದೆ. ಅಲ್ಲಿ ಒಂದು ಬಿದಿರಿನ ಒಂದು ಗಿಡ ಇದೆ, ಆ ಬಿದಿರಿನಲ್ಲಿ ಮೂರು ಕವಿಗಳು ಮೂಡಿ ಬಂದಿರೋದನ್ನು ನಾವು ನೋಡಬಹುದು. ಆ ಬಿದಿರಿನ ಏನು ಕವೆ ಅಲ್ಲಿ ಉಂಟಾಗಿದೆ, ಅದು ಒಂದು ರೀತಿಯಿಂದ ಈ ಕಬ್ಬಿಗೆ ಇರುವಂತಹ ದಂಟುಗಳೇನಿರ್ತಾವಲ್ಲ ಆ ದಂಟುಗಳ ಒಂದು ರಿಂಗ್ ಪ್ಲೇಸಲ್ಲಿ ಮೂರು ಕವಿಗಳು ಉಂಟಾಗಿದ್ದವು. ಬಿದಿರಿಗೆ ಮೂರು ಕವಿಗಳು ಉಂಟಾಗ್ತಾ ಇದ್ದವು ಆ ಒಂದು ಶಿಬಿರಿನಿಂದ. ಅದೇ ತರಹ ಜೀವಾತ್ಮನಿಗೂ ಸಹಿತ ಮೂರು ಅಂಗತ್ರಯಗಳು ಉಂಟಾಗಿದೆ. ಇನ್ನು ಮುಂದೆ, ಮೂರು ಕವೆಯ ಕೊಚ್ಚಿಸಿ ಬಿಲ್ಲ ಸಿಕ್ಕ ಬಿಡಿಸಿ, ಯಾವ ರೀತಿಯಿಂದ ಆ ಬಿಲ್ಲಿಗೆ ಆ ಮೂರು ಕವೆಗಳು ಆ ಒಂದು ಬಿದಿರಿಗೆ ಮೂರು ಕವೆಗಳು ಉಂಟಾಗಿವೆಯೋ ಅದನ್ನು ತೆಗಿಬೇಕಾಗ್ತದೆ, ಕೊಚ್ಚಿ ತೆಗಿಬೇಕಾಗ್ತದೆ, ತೆಗೆದು ಆ ಬಿಲ್ಲ ಸಿಕ್ಕನ್ನು ಬಿಡಿಸಬೇಕಾಗ್ತದೆ. ಅದೇ ರೀತಿಯಲ್ಲಿ ಸ್ಥೂಲ ಸೂಕ್ಷ್ಮ ಕಾರಣವೆಂಬ ಮೂರು ಶರೀರಗಳ ಉತ್ಪತ್ತಿಗೆ ಕಾರಣವನ್ನು ತಿಳಿದುಕೊಳ್ಳುವುದು ಆ ಕವೆಯನ್ನು ಕೊಚ್ಚಿಸಿದ್ದಕ್ಕೆ ಒಂದು ಉದಾಹರಣೆಯಾಗಿ ನಿಲ್ತದೆ. ಜೀವಾತ್ಮನಿಗೆ ಅಂಗತ್ರಯಗಳೇ ತಾನೆಂಬ ಭ್ರಮೆಯ ಬಿಡಿಸಿ ಶಿವ ಜ್ಞಾನೋದಯವಾಗುವುದೇ ಬಿಲ್ಲ ಸಿಕ್ಕನ್ನು ಬಿಡಿಸುವುದು. ಸೀಳಿದ ಬಿದಿರ ಹೊರೆ ಹೊರೆಯಲ್ಲಿ ನೇಯ್ದೆ ತೊಟ್ಟಿಲ ಸಂದ ಕಾಣದಂತೆ, ಅಂದರೆ ಶಿವಜ್ಞಾನದಿಂದ ಉಂಟಾದ ಆ ಅರಿವು, ತಾನು ಶಿವಸ್ವರೂಪನೆಂಬ ಅರಿವು, ಮೂಲದಲ್ಲಿ ತಾನು ಚೇತನ ನಿರಾಕಾರ ಸ್ವರೂಪನೆಂಬ ಅರಿವು, ಆ ಅರಿವೇ ಗುರುವಾಗಿ ಆಚಾರವೇ ಲಿಂಗವಾಗುವುದು. ಅಂದರೆ ಯಾವ ರೀತಿಯಲ್ಲಿ ಪರಿಶುದ್ಧವಾದಂತಹ ಸ್ವರೂಪ ನನ್ನದು ಎಂಬ ತಿಳುವಳಿಕೆ ಬಂದಾಗ ಆಚರಣೆಯೂ ಸಹಿತ ಪರಿಶುದ್ಧವಾಗಿ ಹೊರಹೊಮ್ಮುತ್ತದೆಯಲ್ಲ, ಆ ಆಚಾರವೇ ಲಿಂಗವಾಗ್ತದೆ. ಹಾಗಾಗಿ ಸೀಳಿದ ಬಿದಿರ ಹೊರೆ ಹೊರೆಯಲ್ಲಿ ನೇಯ್ದೆ ಎನ್ನುವ ಮಾತಿಗೆ ಸಮ. ಅಂದರೆ ಸೀಳಿದ ಬಿದಿರು ಹೊರೆ ಹೊರೆಯಲ್ಲಿ ನೇಯ್ದು ತೊಟ್ಟಿಲ ಸಂದ ಕಾಣದಂತೆ, ಅಂದರೆ ಅರಿವು ಮತ್ತು ಆಚಾರದ ನಡುವೆ ಒಂದು ರೀತಿಯಿಂದ ಸಂದ ಇರಬಾರದು, ನಿರಂತರವಾಗಿರಬೇಕು, ಅರಿವೇ ಆಚಾರವಾಗಬೇಕು ಅನ್ನುವಂತಹ ಮಾತಿಗೆ ಒಂದು ಸಾಕ್ಷಿಯಾಗಿ ನಿಲ್ಲುತ್ತದೆ. ಆಚಾರದಲ್ಲಿ ಭಿನ್ನತೆ ಇಲ್ಲದೆ ಸಂದಿಲ್ಲದಂತೆ ಸಾಧನೆಯಲ್ಲಿ ನಿರತನಾಗಿರುವುದೇ ಸಂದು ಕಾಣದಂತೆ ಇರುವಂತಹ ಒಂದು ಸಾಧನೆ. ನಾಲ್ಕು ಕಾಲ ನಿಕ್ಕಿ ಅಂದ ಅಂದವಾದ ತೊಟ್ಟಿಲ ದಂಡೆಯ ನೆಕ್ಕಿ. ನಾಲ್ಕು ಕಾಲುಗಳು ಅಂದರೆ ಇಲ್ಲಿ ಆ ಸಾಧನೆಗೆ ತನು ಮನ ಪ್ರಾಣ ಮತ್ತು ಕರಸ್ಥಲವೆಂಬುವ ನಾಲ್ಕು ಕಾಲುಗಳು. ಶ್ರದ್ಧೆ ಮತ್ತು ಉತ್ಸಾಹದಿಂದ ಈ ಸಾಧನೆಯಲ್ಲಿ ನಿರತನಾಗುವುದೇ ಅಂದ ಅಂದವಾದ ತೊಟ್ಟಿಲ ದಂಡೆಯ ನೆಕ್ಕಿದಂತೆ. ಕಟ್ಟುವುದಕ್ಕೆ ಶ್ರುತ ದ್ರಷ್ಟವೆಂಬ ಎರಡು ದಾರದಲ್ಲಿ ತೊಟ್ಟಿಲ ಕಟ್ಟಿ ಅಂದಾಗ ಶರಣರ ಸಂಘದಲ್ಲಿ ಅನುಭವ ಮಂಟಪದಲ್ಲಿ ಶರಣರ ಮಾತುಗಳನ್ನು ಕೇಳುವುದು ಒಂದು, ಅದು ಶ್ರುತ ಆದರೆ, ಮತ್ತು ಅವರ ನಡೆ ನುಡಿಯನ್ನು ಗಮನಿಸುವುದು ಅದು ದ್ರಷ್ಟ. ಶ್ರದ್ಧೆ ಮತ್ತು ನಿರಂತರ ಉತ್ಸಾಹದಿಂದ ಕಾಯಕ ದಾಸೋಹಗಳ ಸಾಧನೆಯಲ್ಲಿ ನಿರತನಾಗುವುದು ಜೀವನದ ತೊಟ್ಟಿಲು ತೂಗಿದ ಹಾಗೆ. ಗವರೇಶ್ವರ ಲಿಂಗಕ್ಕೆ ಹುಟ್ಟುಗೆಟ್ಟು ಹೋಗೋ ಎಂದು ಜೋಗಳವಾಡಿದೆ ಎನ್ನುವಲ್ಲಿ ಇಂತಹ ಸಾಧನೆಯಲ್ಲಿ ನಿರತನಾದ ಶರಣ ಹುಟ್ಟು ಸಾವುಗಳನ್ನು ಗೆದ್ದಾತ, ಅಂದರೆ ಹುಟ್ಟು ಗೆಟ್ಟಾತ. ಆತನಿಗೆ ಮುಂದೆ ಹುಟ್ಟುಗಳಿಲ್ಲ, ಭವಬಾಧೆಯಿಲ್ಲ, ಸಾವುಗಳಿಲ್ಲ, ಆತ ಮೃತ್ಯುಂಜಯ, ಆತ ಅಜಾತ. ಅಯೋನಿ ಸಂಭವ ಗವರೇಶ್ವರ ಲಿಂಗ ಆತನ ಜೀವಿತಾವಧಿಯಲ್ಲಿಯೇ ಪ್ರಕಟವಾಗ್ತದೆ. ಆತನ ಅರಿವಿನಲ್ಲಿ ಆತ ಐಕ್ಯನಾಗ್ತಾನೆ, ಷಟಸ್ಥಲದ ಸಾಧನೆಯನ್ನು ಮಾಡ್ತಾನೆ. ಭಕ್ತ ಮಹೇಶ್ವರ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಸ್ಥಳದಲ್ಲಿ ಆತ ಆ ಗವರೇಶ್ವರ ಲಿಂಗದಲ್ಲಿ ಐಕ್ಯನಾಗ್ತಾನೆ ತನ್ನ ಜೀವಿತಾವಧಿಯಲ್ಲಿಯೇ. ಇದು ಶರಣ ಕೇತಯ್ಯನವರು ಷಟಸ್ಥಲವನ್ನು ಸಾಧಿಸಿ ಶರಣರ ಸಂಘದಲ್ಲಿ ಹಾಡಿದ ಜೋಗಳವೆಂಬ ಆಧ್ಯಾತ್ಮ ಗೀತೆ. ಮೇದಾರ ಕೇತಯ್ಯನವರು ಬಸವಣ್ಣನವರನ್ನು ಬಹುತೇಕ ವಚನಗಳಲ್ಲಿ ಹಾಡಿ ಹೊಗಳುತ್ತಾರೆ. ಬಸವಣ್ಣನವರು ಕೇತಯ್ಯನವರನ್ನು ಕೈಲಾಸದಿಂದ ಮರಳಿ ಮರ್ತ್ಯಕ್ಕೆ ತಂದರು ಎಂದು ತಮ್ಮ ಒಂದು ವಚನದಲ್ಲಿ ಹೇಳ್ತಾರೆ. ಬಸವಣ್ಣನವರು ಕಾಯಕವೇ ಕೈಲಾಸವೆಂದು ತೋರಿಸಿಕೊಟ್ಟುದರ ಸಂಕೇತ ಇದು. ಆದರೆ ಸಾಂಕೇತಿಕವಾಗಿ ಪುರಾಣೀಕೃತಗೊಂಡಂತಹ ಒಂದು ಕತೆ ಶೂನ್ಯ ಸಂಪಾದನೆಯಲ್ಲಿ ಬರ್ತದೆ. ಆ ಕಥೆಯನ್ನು ಸ್ವಲ್ಪ ಅವಲೋಕಿಸೋಣ. ನಂತರ ಯಾವ ವಚನದಿಂದ ಪ್ರೇರಣೆಗೊಂಡು ಈ ಪುರಾಣೀಕೃತವಾದಂತಹ ಕಥೆಯನ್ನು ಶೂನ್ಯ ಸಂಪಾದನೆಯಲ್ಲಿ ಸೇರಿಸಿದರು ಅನ್ನೋದನ್ನು ನಾವು ಮುಂದೆ ತಿಳಿದುಕೊಳ್ಳೋಣ. ಕಲ್ಯಾಣದಲ್ಲಿ ಮೇದಾರ ಕಾಯಕದೊಂದಿಗೆ
ದಾಸೋಹವನ್ನು ಮಾಡಿಕೊಂಡು ಪರಿಶುದ್ಧ ಜೀವನವನ್ನು ಸಾಗಿಸುತ್ತಿದ್ದ ಕೇತಯ್ಯನವರು ಅವರ ಮಹಿಮೆಯನ್ನು ಜಗತ್ತಿನಲ್ಲಿ ಹರಡಬೇಕು ಅಂದುಕೊಂಡು ಶಿವ ಒಂದು ಪವಾಡವನ್ನು ಎಸಗ್ತಾನೆ. ಅಂದು ಕೇತಯ್ಯ ಬಿದಿರನ್ನು ಕತ್ತರಿಸಿದಾಗ ಅದರಿಂದ ಹೊನ್ನನ್ನು ಸುರಿಸ್ತಾನೆ. ಅದನ್ನು ನೋಡಿದ ಕೇತಯ್ಯನವರಿಗೆ ಅಚ್ಚರಿಯಾಗ್ತದೆ. ಆ ಹೊನ್ನನ್ನು ಅವರು ಮುಟ್ಟೋದಿಲ್ಲ, ಏಕೆಂದರೆ ಅದು ಪರಧನ, ಅದು ಕಾಯಕದಿಂದ ಬಂದದ್ದಲ್ಲ. ಆದ್ದರಿಂದ ಕೇತಯ್ಯನವರು ಮತ್ತೊಂದು ಬಿದಿರನ್ನು ಕತ್ತರಿಸ್ತಾರೆ, ಅದರಲ್ಲೂ ಸಹಿತ ಹೊನ್ನು ಸುರಿಯುತ್ತೆ. ಆ ಹೊನ್ನನ್ನು ಕೇತಯ್ಯನವರು ಇದೇನು ಹುಳುಗಳು ಅನ್ನುವಂಥ ಒಂದು ಉದ್ಗಾರವನ್ನು ತೆಗಿತಾರೆ. ಆ ಹುಳುಗಳು ಅಂತ ಅಂದ್ಬಿಟ್ಟು ಅಲ್ಲಿಂದ ದೂರ ಓಡಿ ಹೋಗ್ತಾರೆ. ಮತ್ತು ಬೇರೊಂದು ದೊಡ್ಡ ಬಿದಿರು ಮೇಳೆಯನ್ನು ಅವರು ಕತ್ತರಿಸಲಿಕ್ಕೆ ಹೋಗ್ತಾರೆ, ಹತ್ತಿ ಕಡಿತಾರೆ. ಕಡಿತಾರೆ, ಆದರೆ ಅದರಿಂದಲೂ ಮುತ್ತುಗಳನ್ನು ಸುರಿದಾಗ ದಿಗ್ಭ್ರಾಂತರಾಗಿ ಕೆಳಕ್ಕೆ ಉರುಳ್ತಾರೆ. ಆಗ ಆ ಬಿದಿರಿನ ಒಂದು ಸಿಬಿರು ಅವರ ದೇಹಕ್ಕೆ ನಾಟ್ತದೆ, ರಕ್ತಸಿಕ್ತವಾಗಿ ಅಲ್ಲಿ ಅವರು ಹೊರಳಾಡ್ತಾರೆ. ಅಂತಹ ನೋವಲ್ಲಿಯೂ ಸಹಿತ ಅವರಿಗೆ ದಾಸೋಹದ್ದೇ ಚಿಂತೆ, ಏಕೆಂದರೆ ಜಂಗಮ ದಾಸೋಹವೇ ಅವರ ಪ್ರಾಣ. ಪ್ರತಿದಿನ ಕಾಯಕ ಮತ್ತು ದಾಸೋಹ ಮಾಡಲೇಬೇಕು ಅವರು. ಹಾಗಾಗಿ ಅವರು ತಮ್ಮ ಪ್ರಾಣವನ್ನು ಹೋಗೋದಕ್ಕೆ ಬಿಡೋದಿಲ್ಲ. ಪ್ರಾಣವನ್ನು ಹಿಡಿದುಕೊಂಡೇ ಅವರು ಗಾಯಗೊಂಡಿದ್ದರೂ ಸಹಿತ ಕೇತಯ್ಯನವರು ತಾವು ತಂದಿದ್ದ ಬಿದಿರಿನಿಂದ ಮೊರ ಬುಟ್ಟಿ ಮಾಡಿ ಅದನ್ನು ಮಾರಿ ಬಾ ಅಂತ ತಮ್ಮ ಹೆಂಡತಿಗೆ ಆದೇಶಿಸ್ತಾರೆ. ಆಗ ಅವರ ಹೆಂಡತಿ ಶಾಂತವೇ ಹಾಗೆಯೇ ಆ ಕಾಯಕವನ್ನು ಮಾಡಿ ಬಿದಿರು ಮೊರ ಇವುಗಳನ್ನು ಮಾಡಿ ಅದನ್ನು ಮಾರಿ ಅದರಿಂದ ಹಣವನ್ನು ತರ್ತಾಳೆ. ತಂದ ಮೇಲೆ ಕೇತಯ್ಯನವರು ಅದರಿಂದ ಜಂಗಮ ದಾಸೋಹವನ್ನು ಮಾಡಿ ಮುಗಿಸು ಎನ್ನುವಂಥ ಆದೇಶವನ್ನು ಕೊಡ್ತಾರೆ. ಆಗ ಅವರ ಪತ್ನಿ ಆ ಜಂಗಮ ದಾಸೋಹವನ್ನು ಮಾಡ್ತಾರೆ. ಮಾಡಿದ ಮೇಲೆ ಕೊನೆಗೆ ಹೆಂಡತಿಗೆ ಅವರು ಹೇಳ್ತಾರೆ, ನನ್ನ ಎದೆಯಲ್ಲಿ ಚುಚ್ಚಿರುವಂತಹ ಈ ಬಿದಿರು ಶಿಬಿರನ್ನು ತೆಗೆ ಅಂತ ಅವಳಿಗೆ ಹೇಳ್ತಾರೆ. ಆಕೆ ಅದನ್ನು ತೆಗೆದ ಮೇಲೆ ಕೇತಯ್ಯನವರು ಪ್ರಾಣ ಹೋಗಿಬಿಡ್ತದೆ, ಅವರು ಇಹಲೋಕವನ್ನು ತ್ಯಜಿಸ್ತಾರೆ. ಆಗ ರಾತ್ರಿ ಅವರ ಹೆಂಡತಿ ಶಾಂತವೇ ಅಳೋದಕ್ಕೆ ಪ್ರಾರಂಭ ಮಾಡ್ತಾಳೆ. ರಾತ್ರಿಯೆಲ್ಲ ಅಳತಾಳೆ, ಬೆಳಗಾಗ್ತದೆ. ಹೂಗಾರ ಮಾದಣ್ಣ ಬಂದು ನೋಡ್ತಾರೆ. ಈ ವಿಷಯವನ್ನು ಬಸವಣ್ಣನವರಿಗೆ ಹೋಗಿ ತಿಳಿಸ್ತಾರೆ. ಜಂಗಮ ಪ್ರಾಣಿಯಾದಂತಹ ಬಸವಣ್ಣನವರು ಬಂದು ನೋಡ್ತಾರೆ. ನೋಡಿ ಅವರೂ ಸಹಿತ ತಮ್ಮ ಪ್ರಾಣವನ್ನು ತೊರಿತಾರೆ. ಅಷ್ಟರಲ್ಲಿ ಸುದ್ದಿ ತಿಳಿದಂತಹ ಮಡಿವಾಳ ಮಾಚಿದೇವರು ಅಲ್ಲಿಗೆ ಬರ್ತಾರೆ. ಆಗ ಮಡಿವಾಳ ಮಾಚಿದೇವ ಇಬ್ಬರನ್ನು ಹೊಗಳ್ತಾರೆ, ಅಯ್ಯೋ ಇದು ಏನು, ಶರಣರಾದಂತಹ ಕೇತಯ್ಯನವರು ಪ್ರಾಣ ಬಿಟ್ಟರೆ ಬಸವಣ್ಣನವರು ಸಹಿತ, ಜಂಗಮ ಪ್ರಾಣಿ ಬಸವಣ್ಣನವರು ಸಹಿತ ತಮ್ಮ ಪ್ರಾಣವನ್ನು ಬಿಟ್ಟರಲ್ಲ ಅಂತ ಇಬ್ಬರನ್ನು ಹೊಗಳ್ತಾ ಅವರು ತಮ್ಮ ಗಂಟೆಯನ್ನು ವೀರಗಂಟೆಯನ್ನು ಬಾರಿಸ್ತಾರೆ. ಬಾರಿಸಿದಾಗ ಕೇತಯ್ಯ ಮತ್ತು ಬಸವಣ್ಣ ಇಬ್ಬರೂ ಒಂದು ಶಿವಯೋಗ ನಿದ್ರೆಯಿಂದ ಎಚ್ಚರಗೊಂಡಂತೆ ಎಚ್ಚರಗೊಳ್ತಾರೆ. ಇದು ಶೂನ್ಯ ಸಂಪಾದನೆಯಲ್ಲಿ ಬಂದಂತಹ ಪೌರಾಣಿಕ ಕಥೆ. ಆಗ ಕೇತಯ್ಯನವರು ಎಚ್ಚರಗೊಳ್ತಾರೆ, ಎಲ್ಲರನ್ನ ಸ್ಮರಿಸ್ತಾರೆ. ಆ್ಯಕ್ಚುಲಿ ಇದು ಆಗಿದ್ದೇನು ಅಂತ ನೋಡ್ಲಿಕ್ಕೆ ಹೋದರೆ ಮೇದಾರ ಕೇತಯ್ಯನವರ ಒಂದು ವಚನ ನಮ್ಮ ಗಮನ ಸೆಳೀತದೆ. ಇದೇ ವಚನವನ್ನು ಹಿನ್ನೆಲೆಯಾಗಿಟ್ಟುಕೊಂಡು ಶೂನ್ಯ ಸಂಪಾದನೆಕಾರರು ಈ ಒಂದು ಕಥೆಯನ್ನು ಸೃಷ್ಟಿಸಿರಬಹುದು ಅಂತ ಅನಿಸುತ್ತೆ. ಆ ವಚನ ಹೀಗಿದೆ: ಎನ್ನ ಕಾಯದ ಕಳವಳವ ನಿಲ್ಲಿಸಿ ಗುರು ಲಿಂಗವ ತೋರಿದ, ಎನ್ನ ಮನದ ವ್ಯಾಕುಳವ ನಿಲ್ಲಿಸಿ ಜಂಗಮ ಲಿಂಗವ ತೋರಿದ, ಇಂತು ಅಂತರಂಗ ಬಹಿರಂಗದಲ್ಲಿ ತಾನೇ ಆಗಿ ಎನ್ನ ಪಾವನವ ಮಾಡಿದ, ಅಮರಗಣಗಳು ಮುನಿದು ಎನ್ನ ಕೈಲಾಸಕ್ಕೆ ವೈದಡೆ ಸದ್ಯೋನ್ಮುಕ್ತಿಯ ತೋರಲೆಂದು ಮರ್ತ್ಯಕ್ಕೆ ಮರಳಿ ತಂದ. ಸಂಗನ ಬಸವಣ್ಣನೇ ಗುರುವೆನಗೆ, ಸಂಗನ ಬಸವಣ್ಣನೇ ಪರವೆನಗೆ, ಸಂಗನ ಬಸವಣ್ಣನ ಕರುಣದಿಂದ ಘನಕ್ಕೆ ಘನಮಹಿಮ ಅಲ್ಲಮ ಪ್ರಭುವಿನ ಶ್ರೀಪಾದವ ಕಂಡು ಬದುಕಿದೆನು ಕಾಣ ಗವರೇಶ್ವರ. ನೋಡಿ, ಬಸವಣ್ಣನವರು ಕೈಲಾಸದಿಂದ ಮೇದಾರ ಕೇತಯ್ಯನವರನ್ನು ಮರಳಿ ತಂದರು ಅಂತ ಮೇದಾರ ಕೇತಯ್ಯನವರೇ ಹೇಳ್ಕೊಳ್ತಾರೆ. ಇದರ ಅರ್ಥ ಏನಿರಬಹುದು? ಬಸವಣ್ಣನವರು ಅವರಿಂದ ಕೈಲಾಸ ತತ್ವ ತಿಳಿಯುವುದಕ್ಕೆ ಮುಂಚೆ ಕೇತಯ್ಯನವರು 63 ಪುರಾತನರ ಕಥೆಗಳಿಂದ ಪ್ರೇರಣೆಗೊಂಡಂಥವರು. ಶಿವಭಕ್ತಿಯೊಂದೇ ಪ್ರಧಾನವಾಗಿ ಭಾವುಕ ಭಕ್ತಿಯಿಂದ ಎಲ್ಲವನ್ನೂ ಅರ್ಪಿಸಿದರೆ ಶಿವ ಪ್ರತ್ಯಕ್ಷನಾಗಿ ಕೈಲಾಸಕ್ಕೆ ಒಯ್ಯುವನೆಂಬ ನಂಬಿಕೆಯ ಕಥೆಗಳು 63 ಪುರಾತನರದು. ಸಿರಿಯಾಳ ಚಂಗಳೆಯರು, ಅದೇ ರೀತಿಯಲ್ಲಿ ಸಿಂಧು ಬಲ್ಲಾಳ, ಕೋಳೂರು ಕೊಡಗುಸು ಇವರೆಲ್ಲ ಭಾವುಕ ಭಕ್ತಿಯಿಂದ ಶಿವನನ್ನು ಒಲಿಸಿಕೊಂಡ ಮೇಲೆ ಶಿವ ಕೈಲಾಸದಿಂದ ಬಂದು ಇವರನ್ನು ಕೈಲಾಸಕ್ಕೆ ಒಯ್ತಾನೆ ಅನ್ನುವಂತಹ ಕಥೆಗಳು. ಆದರೆ ಶರಣ ಸಾಹಿತ್ಯದಲ್ಲಿ ಬಸವಣ್ಣನವರು ಕೊಟ್ಟಂತಹ ತತ್ವದಲ್ಲಿ ಕೈಲಾಸ
ಪರಂಧಾಮದಲ್ಲಿ ಎಲ್ಲೋ ಒಂದು ಕಡೆ ಇಲ್ಲ. ಈ ನಂಬಿಕೆಗಳು ಬಸವಣ್ಣನವರ ಕಾಲದಲ್ಲಿ ಪ್ರಚಲನೆಯಲ್ಲಿದ್ದವು. ಅದಕ್ಕಾಗಿ ಬಸವಣ್ಣನವರು ಏನು ಮಾಡ್ತಾರೆ ಅಂದರೆ, ಒಂದು ಕಥೆಯಲ್ಲಿ ಒಂದು ವಚನದಲ್ಲಿ ಸಿರಿಯಾಳ ಚಂಗಳೆಯರು ಮತ್ತು ಸಿಂಧು ಬಲ್ಲಾಳ ಇವರು ಯಾವ ರೀತಿಯಲ್ಲಿ ಶಿವಭಕ್ತಿಯ ಪರಾಕಾಷ್ಠೆಯನ್ನು ಮೆರೆದರು ಅನ್ನೋದನ್ನು ಮೆಚ್ಚಿಕೊಳ್ತಾರೆ. ಆದರೆ ಆ ಶಿವಭಕ್ತಿ ಮೂಢನಂಬಿಕೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ಮುಂದೆ ಕೆಲವು ವಚನಗಳಲ್ಲಿ ವೈಚಾರಿಕತೆಯಿಂದ ಅವರ ಮೂಢನಂಬಿಕೆಯನ್ನು ಖಂಡಿಸ್ತಾರೆ. ಒಂದು ಕಡೆ ಭಕ್ತಿಯನ್ನು, ಅವರ ಶಿವಭಕ್ತಿಯನ್ನು, ಅವರ ಶ್ರದ್ಧೆ ನಿಷ್ಠೆಯನ್ನು ಹೊಗಳ್ತಾರೆ. ಭಕ್ತಿ ಎಂತಹುದಯ್ಯ, ಸಿರಿಯಾಳ ಚಂಗಳೆ ಅಂತಹವರದು, ಭಕ್ತಿ ಎಂತಹುದಯ್ಯ, ದಾಸಯ್ಯನಂತಹದ್ದು, ಭಕ್ತಿ ಎಂತಹುದಯ್ಯ ಅಂಥೇಳಿ ಸಿಂಧು ಬಲ್ಲಾಳನಂತಹದು ಅಂಥೇಳಿ ಅದನ್ನು ಹೊಗಳ್ತಾರೆ. ಇನ್ನೊಂದು ವಚನದಲ್ಲಿ ಹೇಳ್ತಾರೆ, ಅವ್ವ ಚಂಗಳೆ ನೀ ನೋಂಪಿದ ನೋಂಪಿಯನ್ನು ಎಲ್ಲರೂ ಏನಂದರೆ ಶಿವಭಕ್ತರು ಹೋದ ದಾರಿ ಭಯ ಕಾಣಿರಣ್ಣ ಅಂದು ಹೇಳ್ತಾ, ಹಿರಿಯರಾದವರು ನರಮಹೋತ್ಸವ ಭುಂಜಿಸುವರೇ ಅಂಥೇಳಿ ಅದನ್ನು ಕ್ವಶನ್ ಮಾಡ್ತಾರೆ. ಸಿರಿಯಾಳ ಚಂಗಳೆಯರು ತಮ್ಮ ಮಗನನ್ನು ಜಂಗಮ ರೂಪದಲ್ಲಿ ಬಂದಂಥ ಶಿವನಿಗೆ ಅರ್ಪಿಸ್ತಾರಲ್ಲ, ಅದನ್ನು ಪ್ರಶ್ನೆ ಮಾಡ್ತಾರೆ ಬಸವಣ್ಣನವರು. ಹಾಗಾಗಿ ಬಸವಣ್ಣನವರು ವೈಚಾರಿಕರಾಗಿ ನಿಲ್ತಾರೆ. ಮತ್ತು ಕೈಲಾಸವೆನ್ನುವುದು ಎಲ್ಲೋ ಒಂದು ಕಡೆ ಇರುವಂತಹದ್ದಲ್ಲ, ನಮ್ಮ ಪರಿಶುದ್ಧವಾದ ಮನದಲ್ಲಿಯೇ ಇರುವಂತಹದ್ದು, ನಮ್ಮ ಕಾಯವೇ ಕೈಲಾಸವಾಗಬೇಕು ಎನ್ನುವಂತಹ ತತ್ವವನ್ನು ಕೊಡ್ತಾರೆ. ಕೆಲವರು ಕೈಲಾಸವೆಂದರೆ ಹಿಮಾಲಯದಲ್ಲಿನ ಪರ್ವತ ಅಂತೇಳಿ ತಿಳ್ಕೊಂಡಿರ್ತಾರೆ. ಈಗಲೂ ಸಹಿತ ಹಾಗೆ ತಿಳ್ಕೊಳ್ತಾರೆ. ನಾವು ನೋಡ್ಬೋದು ಕೈಲಾಸ ಪರ್ವತದ ಯಾತ್ರೆಗೆ ಭಾಳಷ್ಟು ಜನ ಹೋಗ್ತಾರೆ. ಅದು ಈಗ ಟಿಬೆಟ್ನಲ್ಲಿದೆ. ಬಸವಣ್ಣನವರು 12ನೇ ಶತಮಾನದಲ್ಲಿಯೇ ಆ ಭ್ರಮೆಯನ್ನು ಸಹಿತ ಬಿಡಿಸ್ತಾರೆ. ಒಂದು ಅದು ಪರಂಧಾಮ ಅಲ್ಲ ಅನ್ನೋದನ್ನು ಬಿಡಿಸ್ತಾರೆ, ಎಲ್ಲೋ ಒಂದು ಕಡೆ ಇರುವಂತಹ ಕೈಲಾಸ ಅನ್ನೋದಂತನ್ನೋದು ಬಿಡಿಸ್ತಾರೆ. ಮತ್ತು ಅದು ಈ ಭೂಮಿಯ ಮೇಲಿರುವಂತಹ ಒಂದು ಕೈಲಾಸ ಬೆಟ್ಟ ಎನ್ನುವುದನ್ನು ಸಹಿತ ಬಿಡಿಸ್ತಾರೆ. ಕೈಲಾಸವೆಂಬುದೊಂದು ಪೃಥ್ವಿಯ ಮೇಲೊಂದು ಹಾಳು ಮುರಡಿ ಎಂದೇಳಿ ಆ ಭ್ರಮೆಯನ್ನು ಸಹಿತ ಬಿಡಿಸ್ತಾರೆ. ಆ ವಚನವನ್ನು ನೋಡೋಣ. ಏಕೆಂದರೆ ಮೇದಾರ ಕೇತಯ್ಯನವರಿಗೆ ಈ ಕೈಲಾಸವೆಂಬ ಭ್ರಮೆ ಬಸವಣ್ಣನವರೇ ಬಿಡಿಸಿದರು ಅಂತ ಅವರು ಹೇಳಿರೋದ್ರಿಂದ ಆ ವಚನವನ್ನು ನಾವು ಗಮನಿಸಬೇಕಾಗ್ತದೆ. ಭಕ್ತಿ ಎಂಬ ಪಿತ್ತ ತಲೆಗೇರಿ ಕೈಲಾಸದ ಬಟ್ಟೆಯ ಹತ್ತುವ ವ್ಯರ್ಥರ ಕಂಡು ಎನ್ನ ಮನ ನಾಚಿತ್ತು ನಾಚಿತ್ತು. ಕೈಲಾಸವೆಂಬುದೇನು, ಪೃಥ್ವಿಯ ಮೇಲೊಂದು ಮೊರಡಿ, ಆ ಪೃಥ್ವಿಗೆ ಲಯವುಂಟು, ಆ ಮೊರಡಿಗೆಯೂ ಲಯವುಂಟು, ಅಲ್ಲಿರ್ಪ ಗಂಗೆ ವಾಳುಕ ಸಮರುದ್ರರಿಗೂ ಲಯವುಂಟು. ಇದು ಕಾರಣ ಯದ್ರಷ್ಟಂ ತನ್ನಷ್ಟಂ ಎಂಬ ಶ್ರುತಿಯ ತಿಳಿದು ನೋಡಿ ಬಟ್ಟ ಬಯಲು ತುಟ್ಟ ತುದಿಯ ಮೆಟ್ಟಿನಿಂದ ಕೂಡಲ ಸಂಘ ನಿಮ್ಮ ಶರಣ. ಈ ರೀತಿಯಲ್ಲಿ ಹೇಳಿ ಆ ಕೈಲಾಸ ಪರ್ವತ ಅದಕ್ಕೂ ಲಯ ಉಂಟು, ಅದು ಪೃಥ್ವಿಯ ಮೇಲಿರುವಂಥ ಒಂದು ಹಾಳು ಮರಡಿ ಎಂದು ಕೈಲಾಸವೆಂಬ ಬೆಟ್ಟದ ಭ್ರಮೆಯನ್ನು ಬಿಡಿಸಿದ ಮೇಲೆ ಮತ್ತೆ ಆ ಕೈಲಾಸಕ್ಕೆ ಹೋದಂತಹ ಬಸವಣ್ಣನವರಿಗಿಂತಲೂ ಹಿಂದೆ ಆಗಿ ಹೋದಂತಹ ಕೆಲವು ಪುರಾತನರು ಅವರ ಕಥೆಗಳಲ್ಲಿಯೂ ಸಹಿತ ಶಿವ ಪ್ರತ್ಯಕ್ಷನಾಗಿ ಅವರನ್ನು ಕೈಲಾಸಕ್ಕೆ ಒಯ್ದ ಅನ್ನೋ ಕಥೆ ಬರುತ್ತೆ. ಅದನ್ನು ಸಹಿತ ಬಸವಣ್ಣನವರು ಖಂಡಿಸ್ತಾರೆ. ದಾಸನ ವಸ್ತ್ರವ ಬೇಡದ ಮುನ್ನ ತವ ನಿಧಿಯ ನಿತ್ತಡೆ ನಿಮ್ಮ ದೇವರೆಂಬೆ. ಸಿರಿಯಾಳನ ಮಗನ ಬೇಡದ ಮುನ್ನ ಕಂಚಿಯ ಪುರವ ಕೈಲಾಸಕ್ಕೆ ಒಯ್ದಡೆ ನಿಮ್ಮ ದೇವರೆಂಬೆ. ಬಲ್ಲಾಳನ ವಧುವ ಬೇಡದ ಮುನ್ನ ಸ್ವಯಲಿಂಗವ ಮಾಡಿದಡೆ ನಿಮ್ಮ ದೇವರೆಂಬೆ. ದೇಹಿ ನೀನು, ವ್ಯಾಪಾರಿಗಳು ನಮ್ಮವರು, ಬೇಡು ಕೂಡಲ ಸಂಗಮ ದೇವ ಎಮ್ಮವರ ಕೈಯಲು ಅಂಥೇಳಿ ನೀನು ದೇವನೇ ಆಗಿದ್ದರೆ ಅವರು ತಮ್ಮ ಪ್ರಾಣವನ್ನೇ ಅರ್ಪಿಸುವುದಕ್ಕಿಂತಲೂ ಮುಂಚೆ, ಅವರು ಹಿಂಸೆಗೆ ಒಳಗಾಗಿ ತಮ್ಮ ಪ್ರಾಣವನ್ನು ಕೊಡುವುದಕ್ಕಿಂತಲೂ ಮುಂಚೆ ನೀನು ಅವರಿಗೆ ಇಲ್ಲಿಯೇ ಕೈಲಾಸವನ್ನು ತೋರಿಸಿದರೆ ನಿನ್ನ ದೇವರಂತ ಇದ್ದೆ. ಹಾಗಾಗಿ ನೀನು ಆ ಥರ ಮಾಡಲಿಲ್ವಲ್ಲ, ಹಾಗಾಗಿ ನಿನ್ನ ಕೈಲಾಸ ನಮಗೆ ಬೇಡ. ಎಲ್ಲೋ ಇರುವಂತಹ ಕೈಲಾಸ ಅದು ಬೇಡ, ಅದು ಇಲ್ಲವೂ ಇಲ್ಲ. ಬಹಳಷ್ಟು ಜನರು ತಪ್ಪು ತಪ್ಪಾಗಿ ಆ ಕೈಲಾಸ ಅಂದರೆ ಎಲ್ಲೋ ಒಂದು ಕಡೆ ಇದೆ ಅನ್ನೋದನ್ನು ದ್ವೈತ ಭಾವನೆಯಿಂದ ತಿಳಿದುಕೊಂಡಿದ್ದಾರೆ ಅನ್ನುವಂತಹ ಒಂದು ಭ್ರಮೆ ಏನಿತ್ತಲ್ಲ, ಆ ಭ್ರಮೆಯನ್ನು ಬಸವಣ್ಣನವರು ಈ ವಚನದ ಮೂಲಕ ಬಿಡಿಸ್ತಾರೆ. ಮತ್ತು ಇನ್ನೊಂದು ವಚನದಲ್ಲಿ ಆ ಶರಣನ ಕಾಯಕವೇ ಕೈಲಾಸ ಅನ್ನೋದನ್ನು ಹೇಳ್ತಾರೆ. ನೋಡಿ ಈ ವಚನ ಎಷ್ಟು ಸುಂದರವಾಗಿದೆ. ಶರಣ ನಿದ್ರೆಗೈದಡೆ ಜಪ ಕಾಣಿರೋ, ಶರಣ ಎದ್ದು ಕುಳಿತರೆ ಶಿವರಾತ್ರಿ ಕಾಣಿರೋ, ಶರಣ ನಡೆದುದೇ ಪಾವನ ಕಾಣಿರೋ, ಶರಣ ನುಡಿದುದೇ ಶಿವತತ್ವ ಕಾಣಿರೋ, ಕೂಡಲ ಸಂಗನ ಶರಣನ ಕಾಯಕವೇ ಕೈಲಾಸ ಕಾಣಿರೋ. ನೋಡಿ ಈ ವಚನದಲ್ಲಿ ಎಲ್ಲವೂ ಕ್ರಿಯಾಪದಗಳೇ ಬರ್ತಾ ಇದ್ದಾವೆ. ಶರಣ ನುಡಿದುದು, ನಡೆದುದು, ಶರಣ ನಿದ್ರೆಗೈದುದು ಎಲ್ಲವೂ ಅವು ಕ್ರಿಯಾಪದಗಳಾಗಿರೋದ್ರಿಂದ ಕೊನೆಯ ಶಬ್ದವೂ ಸಹಿತ ಕಾಯಕ ಕ್ರಿಯಾಪದವೇ ಆಗಬೇಕಾಗ್ತದೆ.
ಕೆಲವು ವಚನಗಳಲ್ಲಿ ಕಾಯವೇ ಕೈಲಾಸ ಅಂತ ಬರ್ತದೆ. ಕಾಯ ನಾಮಪದವಾಗಿರೋದ್ರಿಂದ ಅದು ಕಾಯವಾಗಿರಲಿಕ್ಕೆ ಸಾಧ್ಯ ಇಲ್ಲ. ಬೇರೆ ವಚನದಲ್ಲಿ ಕಾಯವೇ ಕೈಲಾಸ ಅಂತ ಬಸವಣ್ಣವರು ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ಎಲ್ಲವೂ ಕ್ರಿಯಾಪದ ಬರ್ತಾ ಇರೋದ್ರಿಂದ ಇದು ಕಾಯಕವೇ ಕೈಲಾಸ ಕಾಣಿರೋ ಅಂತಲೇ ಆಗಬೇಕು. ಮುಂದಿನ ವಚನದಲ್ಲಿ ನೋಡಿ, ಕಾಯವೇ ಕೈಲಾಸ ಎಲ್ಲ ನಾಮಪದಗಳು ಬರ್ತವೆ. ಆ ವಚನದಲ್ಲಿ ಕಾಯವೇ ಕೈಲಾಸ ಅನ್ನೋದನ್ನು ಹೇಳ್ತಾರೆ. ದೇವಲೋಕ ಮರ್ತ್ಯಲೋಕವೆಂಬುದು ಬೇರೆ ಮತ್ತುಂಟೆ. ಈ ಲೋಕದೊಳಗೆ ಮತ್ತೆ ಅನಂತಲೋಕ ಇಲ್ಲ. ಶಿವಲೋಕವೇ ಶಿವಾಚಾರವಯ್ಯ, ಶಿವಭಕ್ತನಿದ್ದ ಟಾವೇ ದೇವಲೋಕ, ಭಕ್ತನ ಅಂಗಳವೇ ವಾರಣಾಸಿ, ಆತನ ಕಾಯವೇ ಕೈಲಾಸ, ಇದು ಸತ್ಯ ಕೂಡಲ ಸಂಗಮ ದೇವ. ಇಲ್ಲಿ ಎಲ್ಲವೂ ನಾಮಪದಗಳು ಬರ್ತಾ ಇದೆ, ಹಾಗಾಗಿ ಇಲ್ಲಿ ಕಾಯವೇ ಕೈಲಾಸವಾಗ್ತದೆ. ಈ ರೀತಿಯಾಗಿ ಬಸವಣ್ಣನವರು ಮೇದಾರಕೇತಯ್ಯ ಮತ್ತಿತರ ಶರಣರಿಗೆ ಅನುಭವ ಮಂಟಪದಲ್ಲಿ ಯಾವ ರೀತಿಯಲ್ಲಿ ಶರಣನ ಕಾಯವೇ ಕೈಲಾಸ ಮತ್ತು ಆತನ ಕಾಯಕವೇ ಕೈಲಾಸ ಎಂಬುದನ್ನು ಪ್ರತಿಪಾದಿಸಿದರು ಅನ್ನೋದು ನಮ್ಮ ತಿಳುವಳಿಕೆಗೆ ಇಲ್ಲಿ ಬರ್ತಾ ಇದೆ. ಹಾಗಾಗಿ ಕಾಯಕದಿಂದಲೇ ಜೀವನ್ಮುಕ್ತಿಯನ್ನು ತೋರಿಸಿಕೊಟ್ಟು ನಿಶ್ಚಿಂತನನ್ನಾಗಿ ಮಾಡಿ ಸುಖೀ ಜೀವನದ ಸೂತ್ರವನ್ನು ಕೊಟ್ಟ ಬಸವಣ್ಣನವರನ್ನು ಎಷ್ಟು ನೆನೆದರೂ ಸಹಿತ ಕಡಿಮೆಯೇ ಕೇತಯ್ಯನವರಿಗೆ. ಅವರ ಸುಮಾರು 17 ವಚನಗಳಲ್ಲಿ 8-9 ವಚನಗಳಲ್ಲಿ ಬಸವಣ್ಣನವರಿಗೇ ನೆನೆದಿದ್ದಾರೆ ಅವರು. ನೋಡಿ, ಮುಂದಿನ ವಚನದಲ್ಲಿ ಹೇಳ್ತಾರೆ, ಎನ್ನ ಚಿತ್ತಕ್ಕೆ ಆಚಾರಲಿಂಗವಾದಾತ ಬಸವಣ್ಣ, ಎನ್ನ ಬುದ್ಧಿಗೆ ಗುರುಲಿಂಗವಾದಾತ ಬಸವಣ್ಣ, ಎನ್ನ ಅಹಂಕಾರಕ್ಕೆ ಶಿವಲಿಂಗವಾದಾತ ಬಸವಣ್ಣ, ಎನ್ನ ಮನಕ್ಕೆ ಜಂಗಮಲಿಂಗವಾದಾತ ಬಸವಣ್ಣ, ಎನ್ನ ಜೀವಕ್ಕೆ ಪ್ರಸಾದ ಲಿಂಗವಾದಾತ ಬಸವಣ್ಣ, ಎನ್ನ ಅರುವಿಂಗೆ ಮಹಾಲಿಂಗವಾದಾತ ಬಸವಣ್ಣ, ಎನ್ನ ಸ್ಥೂಲತನುವಿಂಗೆ ಇಷ್ಟಲಿಂಗವಾದಾತ ಬಸವಣ್ಣ, ಎನ್ನ ಸೂಕ್ಷ್ಮತನುವಿಂಗೆ ಪ್ರಾಣಲಿಂಗವಾದಾತ ಬಸವಣ್ಣ, ಎನ್ನ ಕಾರಣತನುವಿಂಗೆ ತೃಪ್ತಿಲಿಂಗವಾದಾತ ಬಸವಣ್ಣ, ಇಂತೆಂದರಿದನಾಗಿ ಗವರೇಶ್ವರ ಲಿಂಗದಲ್ಲಿ ಆನು ಸುಖಿಯಾಗಿರ್ದೇನಯ್ಯ. ಮುಂದೆ ನೋಡೋಣ. ಆಗ ಅನುಭಾವ ಮಂಟಪದಲ್ಲಿ ನಡೀತಾ ಇದ್ದಂತಹ ಒಂದು ಚರ್ಚೆ, ಕಟ್ಟಿದ ಲಿಂಗ ಕೆಳಕ್ಕೆ ಬಿದ್ದರೆ ಪ್ರಾಣ ಬಿಡಬೇಕೋ ಅಥವಾ ಬಿಡಬಾರದೋ ಎನ್ನುವಂತಹ ಒಂದು ಚರ್ಚೆ. ಆ ಚರ್ಚೆಗೆ ಮೇದಾರ ಕೇತಯ್ಯನವರು ತಮ್ಮ ಅನುಭವವನ್ನು ಈ ವಚನದ ಮೂಲಕ ಪ್ರಸ್ತುತಪಡಿಸ್ತಾರೆ. ಮೊರನ ಹೊಲಿವ ಗವರ ನಾನೆತ್ತ ಬಲ್ಲೆನು, ಕಟ್ಟಿಕೊಂಡಾತ ಭಕ್ತನಪ್ಪನೇ, ಕೆಡಹಿದಾತ ದ್ರೋಹಿಯಪ್ಪನೇ. ಆ ಲಿಂಗವು ಕಟ್ಟಲಿಕ್ಕೆ ತನ್ನ ಕೈಯಲ್ಲಿಪ್ಪುದೆ, ಕೆಡಹಲಿಕ್ಕೆ ಬೀಳಲು ಬಲ್ಲುದೆ, ಬೀಳಲು ಸಾಧ್ಯವೇ? ಆ ಲಿಂಗ ಬಿದ್ದ ಬಳಿಕ ಜಗತ್ತು ಉಳಿಯಬಲ್ಲುದೆ? ಆ ಪ್ರಾಣಲಿಂಗ ಬಿದ್ದ ಬಳಿಕ ಆ ಪ್ರಾಣ ಉಳಿಯಬಲ್ಲುದೆ? ಆ ಲಿಂಗ ಬಿದ್ದಿತ್ತೆಂಬ ಸೂತಕದ ಶಬ್ದ ಭ್ರಾಂತುವಿನ ಪುಂಜ, ಅಂತೂ ಅದು ಕೇಳಲಾಗದು. ಯುಗ ಜುಗಂಗಳು ಗತವಹುದಲ್ಲದೆ ಲಿಂಗಕ್ಕೆ ಗತ ಉಂಟೆ? ಲಿಂಗ ಬಿದ್ದಿತ್ತೆಂದು ನಿಂದಿಸಿ ನುಡಿಯುವ ದ್ರೋಹಿಗಳ ಮಾತು ಕೇಳಲಾಗದು. ಗವರೇಶ್ವರ ಎನ್ನುವಂತಹ ಮಾತನ್ನು ಹೇಳ್ತಾರೆ. ಇಷ್ಟಲಿಂಗ ಕೆಳಗೆ ಬಿದ್ದ ಮೇಲೆ ಪ್ರಾಣ ಬಿಡಬೇಕು ಅನ್ನೋದು ಅದು ಸರಿಯಾದ ಮಾತಲ್ಲ. ಇಷ್ಟಲಿಂಗವೇನೋ ಬೀಳ್ಬೋದು, ಅದು ಭೌತಿಕವಾಗಿ ಅರಿವಿನ ಕುರು ಹಾಗೆ ನಮ್ಮ ಕೈಯಲ್ಲಿರುತ್ತದೆ, ಹಾಗಾಗಿ ಅದೇನೋ ಬೀಳ್ಬೋದು. ಆದರೆ ನಿಜವಾದ ಲಿಂಗ, ಲಿಂಗ ಮಧ್ಯೆ ಜಗತ್ ಸ್ವರಂ ಆಗಿರೋದ್ರಿಂದ ನಿಜವಾದ ಲಿಂಗ ಬೀಳಲು ಸಾಧ್ಯವಿಲ್ಲ. ಅದು ಪ್ರಾಣಲಿಂಗವಾಗಿರ್ತದೆ, ಅದು ನಿರಾಕಾರ ಶಿವಚೇತನ ತತ್ವ. ಹಾಗಾಗಿ ಒಂದು ಇಷ್ಟಲಿಂಗ ಬಿದ್ದರೆ ಪ್ರಾಣ ಬಿಡಲಾಗದು, ಪ್ರಾಣ ಬಿಡುವುದು ಮೌಢ್ಯತೆ ಆಗ್ತದೆ. ಮತ್ತೊಂದು ಇಷ್ಟಲಿಂಗವನ್ನು ನಾವು ತೆಗೆದುಕೊಂಡು ಅದನ್ನು ನಾವು ಕೊರಳಲ್ಲಿ ಕಟ್ಟಿಕೊಂಡು ಮತ್ತೆ ನಮ್ಮ ಸಾಧನೆಯನ್ನು ಮುಂದುವರಿಸಬಹುದು ಎನ್ನುವಂತಹ ಅನುಭವದ ಮಾತನ್ನು ಮೇದಾರಕೇತಯ್ಯನವರು ಅನುಭಾವ ಮಂಟಪದಲ್ಲಿ ಪ್ರಸ್ತುತಪಡಿಸ್ತಾರೆ. ಮೇದಾರಕೇತಯ್ಯನವರು ವಚನಗಳ ರಚನೆಯಷ್ಟೇ ಅಲ್ಲದೆ ಅವುಗಳನ್ನು ಜನರಿಗೆ ಬೋಧಿಸಿದರು ಅನ್ನುವಂಥ ಜನಪದ ಸಾಹಿತ್ಯ ಹೇಳುತ್ತದೆ. ಮೇದಾರಕೇತಯ್ಯ ವಾದ ಹೂಡದೆ ಕಂಡ ನಾದವಿಲ್ಲೆಂದು ವೇದಗಳು, ವಚನಗಳು ಬೋಧಿಸಲು ಮಿಗಿಲು ಜನಕ್ಕೆಂದು. ಆ ವೇದಗಳಲ್ಲಿ ನಾದ ಇಲ್ಲ ಅಂತನ್ನೋದು ಮೇದಾರಕೇತಯ್ಯನವರಿಗೆ ಗೊತ್ತಾಗೋಗ್ಬಿಟ್ಟಿತ್ತು. ಹಾಗಾಗಿ ವಚನಗಳೇ ಜನರಿಗೆ ಬೋಧಿಸಲು ಮಿಗಿಲು ಅಂತ ಹೇಳಿಬಿಟ್ಟು ಬಸವಾದಿ ಶರಣರ ವಚನಗಳನ್ನು ಜನರಿಗೆ ಅವರು ಬೋಧಿಸ್ತಾರೆ. ವೇದಗಳು ಜನಸಾಮಾನ್ಯರಿಗೆ ತಲುಪಲು ಸಾಧ್ಯವಿಲ್ಲ, ಅವು ಸಂಸ್ಕೃತದಲ್ಲಿವೆ ಮತ್ತು ಅವುಗಳು ಕರ್ಮಕಾಂಡಕ್ಕೆ ಒಳಗಾಗಿ ಬಹಳ ತಪ್ಪು ತಪ್ಪಾಗಿ ಅರ್ಥೈಸಲ್ಪಟ್ಟಿವೆ, ಹಾಗೂ ಅದು ಅನುಭವ ಸಾಹಿತ್ಯವಲ್ಲ. ಋಷಿ ಮುನಿಗಳೇನೋ ಅದನ್ನು ಅನುಭವ ಸಾಹಿತ್ಯವಾಗಿ ಅವರು ಬರೆದಿರಬಹುದು, ಆದರೆ ಅದಕ್ಕಿಂತಲೂ ಮುಂದುವರಿದಂತಹ ತನ್ನಲ್ಲಿಯೇ ದೇವನನ್ನು ಕಾಣುವಂತಹ, ತನ್ನಲ್ಲಿಯೇ ಕೈಲಾಸವನ್ನು ಕಾಣುವಂತಹ, ಕಾಯಕದ ಮೂಲಕವೇ ಜೀವನ್ಮುಕ್ತಿಯನ್ನು ಹೊಂದುವಂತಹ ಒಂದು ವಿಶೇಷವಾದಂತಹ ತತ್ವ ಬಸವ ತತ್ವ, ಬಸವಣ್ಣನವರು ಕೊಟ್ಟ ತತ್ವ ಅದು ಜನರಿಗೆ ಬೋಧಿಸಲಿಕ್ಕೆ ಸರಿ ಅಂತ ಅಂದ್ಕೊಂಡು ಅದನ್ನು ಜನರಿಗೆ ಬೋಧೆ ಮಾಡ್ತಾರೆ. ಅವು ನೇರವಾಗಿ ಜನ ಜೀವನದ ಒಳಹೊಕ್ಕು, ಅವರ ಬಾಳನ್ನು ಬೆಳಗುವವು ಅನ್ನುವಂತಹ ಒಂದು ತತ್ವವನ್ನು ತಿಳಿದು ಅದನ್ನು ಮುಂದೆ ಪ್ರಚಾರ ಮಾಡ್ತಾ ಹೋಗ್ತಾರೆ. ಕೇತಯ್ಯನವರು ಕಲ್ಯಾಣದಲ್ಲಿ ಕಾಯಕ ದಾಸೋಹದ ಸಂತೃಪ್ತಿಯ ಜೀವನ ನಡೆಸಿ ಗವರೇಶ್ವರ ಲಿಂಗದಲ್ಲಿ ನಿಶ್ಚಿಂತವಾಗಿ ಬಯಲ ಜೀವನ ನಡೆಸಿ ಬಯಲಲ್ಲಿ ಬಯಲಾದ ದಿವ್ಯಚೇತನ. ಮುಂದೆ ಅವರು ಒಂದು ವಚನದಲ್ಲಿ ಬರೀತಾರೆ,
ಎನ್ನ ಭಕ್ತಿ ಬಸವಣ್ಣನಲ್ಲಿ ಬಯಲಾಯಿತು, ಎನ್ನ ಜ್ಞಾನ ಚನ್ನಬಸವಣ್ಣನಲ್ಲಿ ಬಯಲಾಯಿತು, ಎನ್ನ ವೈರಾಗ್ಯ ಪ್ರಭುದೇವರಲ್ಲಿ ಬಯಲಾಯಿತು. ಇಂತಿ ಮೂವರು ಒಂದೊಂದು ಬಯಲ ಮಾಡಿದರಾಗಿ ಗವರೇಶ್ವರ ಲಿಂಗದಲ್ಲಿ ನಿಶ್ಚಿಂತವಾಯಿತು. ಬಸವಣ್ಣನವರ ಭಕ್ತಿ, ಚನ್ನಬಸವಣ್ಣನವರ ಜ್ಞಾನ, ಪ್ರಭುದೇವರ ವೈರಾಗ್ಯ ಕೇತಯ್ಯನವರಲ್ಲಿ ಅಳವಟ್ಟು ಗವರೇಶ್ವರ ಲಿಂಗದಲ್ಲಿ ಲೀನವಾಗಿ ನಿಶ್ಚಿಂತವಾಗಿ ತಮ್ಮ ಜೀವನವನ್ನು ಸಾಗಿಸಿದರು. ಅವರು ಇಂದು ನಮಗೆ ಪ್ರಾತಸ್ಮರಣೀಯರು. 770 ಅಮರಗಣಗಳಲ್ಲಿ ಒಬ್ಬರಾಗಿ, ಬಸವಾದಿ ಶರಣರಲ್ಲಿ ಒಬ್ಬರಾಗಿ, ಬಸವಣ್ಣನವರೇ ಆಗಿ ಗುರುಮುಟ್ಟಿ ಗುರುವಾಗಿ ಹೋದಂತಹ ಮೇದಾರ ಕೇತಯ್ಯನವರು ನಮಗೆ ಪ್ರಾತಸ್ಮರಣೀಯರು. ಎಲ್ಲರಿಗೂ ಶರಣು, ಶರಣಾರ್ಥಿ. ವೀಕ್ಷಕರೇ, ನೋಡಿದ್ರಲ್ಲ, ಶರಣರಾದ ಶಿವಶರಣಪ್ಪನವರು ಬಿದಿರ ಕಾಯಕದ ಮೇದಾರ ಕೇತಯ್ಯನವರನ್ನು ಕುರಿತು ನಮಗೆ ಎಷ್ಟೆಲ್ಲ ಉಪಯುಕ್ತ ಮಾಹಿತಿಯನ್ನ ತಿಳಿಸ್ಕೊಟ್ರು ಅಂತ. ಇಂತಹ ಶರಣರ ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡುವುದರಿಂದ ಜೀವನದಲ್ಲಿ ಸಾರ್ಥಕತೆಯನ್ನು ಪಡೆಯುತ್ತೇವೆ. ಈ ಕ್ಷೇತ್ರಗಳಿಗೆ ಭೇಟಿ ನೀಡುವುದರ ಜೊತೆಗೆ ಬಸವಾದಿ ಶಿವ ಶರಣರುಗಳ ಆದರ್ಶಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡು ಪಾಲಿಸಬೇಕು. ಇದರಿಂದ ನಾವು ಹುಟ್ಟಿದ್ದು ಸಾರ್ಥಕವಾಗುತ್ತದೆ. ಇದನ್ನ ಹೇಳ್ತಾ ಮತ್ತೊಮ್ಮೆ ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆ ಮೇದಾರ ಕೇತಯ್ಯನವರ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ, ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇದನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅಲ್ಲಿಯವರೆಗೂ ನೀವು ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು, ಶರಣಾರ್ಥಿ.